ಶನಿವಾರ ಸಂಭವಿಸಲಿರುವ ಈ ಖಂಡಗ್ರಾಸ ಸೂರ್ಯಗ್ರಹಣವು ನಾಲ್ಕು ರಾಶಿಯವರಿಗೆ ಅದೃಷ್ಟದ ಮೇಲೆ ಅದೃಷ್ಟವನ್ನು ತರಲಿದೆ ಆ ಅದೃಷ್ಟ ಹಾಗೂ ರಾಜಯೋಗ ಇರುವ ಆ ನಾಲ್ಕು ರಾಶಿಗಳು ಯಾವುವೆಂದು ನೋಡೋದಾದ್ರೆ ಮೊದಲನೆಯದಾಗಿ ಮಿಥುನ ರಾಶಿ ಈ ಗ್ರಹಣವು ಮಿಥುನ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರ ಎಲ್ಲಾ ಆಸೆಗಳು ಈಡೇರುತ್ತವೆ ಇದರೊಂದಿಗೆ ಅವರನ್ನು ಹುಡುಕಿಕೊಂಡು ಶುಭ ಸುದ್ದಿಯು ಆದ್ದರಿಂದ ಮಿಥುನ ರಾಶಿಯವರಿಗೆ ಈ ಕೊನೆಯ ಗ್ರಹಣವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವ ಗ್ರಹಣವಾಗಿರುತ್ತದೆ ಕೆಲವು ಕಾರಣಗಳಿಂದಾಗಿ ನಿಮ್ಮಲ್ಲಿನ ಬದಲಾವಣೆಗಳು ಪ್ರತಿಕೂಲವಾಗುವುದಿಲ್ಲ ಎಂಬುದು ಸತ್ಯವಾಗಿದೆ ಹಣಕಾಸಿನ ಸಮಸ್ಯೆಯು ನಿವಾರಣೆಯಾಗಿ ಆರ್ಥಿಕತೆಯು ನಿಮಗೆ ಉತ್ತಮವಾಗಿರುತ್ತದೆ ಗ್ರಹಣದ ಸಮಯದಲ್ಲಿ ಅವರ ಜೀವನದಲ್ಲಾಗುವ ಬದಲಾವಣೆಗಳು ಉತ್ತಮವಾಗಿರುತ್ತವೆ ಎರಡನೆಯದಾಗಿ ಮಕರ ರಾಶಿ ಮಕರ ರಾಶಿಯ ಅವರು ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತಾರೆ ಆರ್ಥಿಕವಾಗಿ ದೊಡ್ಡ ದೊಡ್ಡ ಲಾಭಗಳು ಅವರಿಗೆ ಕಾಯುತ್ತವೆ ಆದ್ದರಿಂದ ಜೀವನದಲ್ಲಿ ಆರ್ಥಿಕ ಅಸಮಾನತೆಯನ್ನು ತಡೆಯಲು ಸಾಧ್ಯವಾಗುತ್ತದೆ ಉದ್ಯೋಗಾಕಾಂಕ್ಷಿಗಳು ಅತ್ಯುತ್ತಮ ಉದ್ಯೋಗ ಸ್ಥಾನವನ್ನು ಪಡೆಯುತ್ತಾರೆ ಆದಾಯದಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ಹೂಡಿಕೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಏಕೆಂದರೆ ಇದು ನಿಮಗೆ ಹೆಚ್ಚಿನ ಅಪಾಯವನ್ನುಂಟು ಮಾಡ ಆದ್ದರಿಂದ ಎಚ್ಚರಿಕೆಯಿಂದ ವ್ಯವಹಾರವನ್ನು ನಡೆಸಿ ಕೆಲವೊಮ್ಮೆ ಇದರ ಭಾಗವಾಗಿ ಭಾರಿ ನಷ್ಟವಾಗುವ ಸಾಧ್ಯತೆ ಹೇರಳವಾಗಿದೆ ಆದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿ ನೀವು ಯಾವುದೇ ಸವಾಲುಗಳನ್ನು ಸ್ವೀಕರಿಸುತ್ತೀರಿ ಆದರೆ ನೀವು ಈ ಎಲ್ಲಾ ಸವಾಲುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆಯೇ ಎಂಬುದನ್ನು ಒಮ್ಮೆ ಯೋಚಿಸಬೇಕು ಮೂರನೆಯದಾಗಿ ಸಿಂಹರಾಶಿ ಈ ಗ್ರಹಣವು ಸಿಂಹರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ನಿಮ್ಮಿಂದ ಬಿಟ್ಟು ಹೋದಂತ ಅನೇಕ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಲು ಇದು ಉತ್ತಮ ಸಮಯವಾಗಿದೆ ಈ ಎಲ್ಲಾ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ ನ್ಯಾಯಾಲಯದ ವಿಚಾರಣೆಯಲ್ಲೂ ಪ್ರಯೋಜನಗಳು ಲಭ್ಯವಾಗುತ್ತವೆ ಸವಾಲುಗಳನ್ನು ಸ್ವೀಕರಿಸುವುದು ಮತ್ತು ಅವೆಲ್ಲವನ್ನು ಜಯಿಸುವುದು ಸುಲಭವಾಗಿರುತ್ತದೆ ಇದರ ಜೊತೆಗೆ ಗ್ರಹಣವು ಸಿಂಹರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಸಾಧನೆಗಳ ಸಮಯವಾಗಿ ಸಿಂಹ ರಾಶಿಯವರು ಗ್ರಹಣದ ಸಮಯದಲ್ಲಿ ಉಂಟಾಗುವ ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ಸಮರ್ಥರಾಗಿದ್ದಾರೆ ಈ ಗ್ರಹಣದ ಮೂಲಕ ನೀವು ಪ್ರತಿದಿನ ಅತ್ಯುತ್ತಮವಾದುದನ್ನು ಮಾಡಲು ಸಾಧ್ಯವಾಗುತ್ತದೆ ನಾಲ್ಕನೇ ರಾಶಿ ತುಲಾರಾಶಿ ಸೂರ್ಯಗ್ರಹಣವು ಈ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ತುಲಾರಾಶಿಯವರು ಕೆಲಸದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಹೇರಳವಾಗಿದೆ ಅನೇಕ ಕೋನಗಳಿಂದ ಉತ್ತಮ ಸುದ್ದಿಗಳನ್ನು ಪಡೆಯಲು ಸಾಧ್ಯವಿದೆ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಕೆಲಸ ಹುಡುಕುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಾಣುವಿರಿ ಇನ್ನೊಂದು ವಿಷಯವೇನೆಂದರೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಉತ್ತಮವಾದ ಲಾಭಗಳು ಬರಲಿವೆ ಆದ್ದರಿಂದ ಈ ಗ್ರಹಣವು ಪ್ರತಿ ಸನ್ನಿವೇಶದಲ್ಲೂ ಸಹ ನಿಮ್ಮಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಸರಿ ವೀಕ್ಷಕರೇ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಉಳಿದಂತಹ ಎಲ್ಲಾ ರಾಶಿಯವರು ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಆರಾಧಿಸಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ನಮಃ ಎಂದು ಕಾಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಧನ್ಯವಾದಗಳು